ಸಂಜನಾ ಅವರಮ್ಮ ಜೋರಾಗಿ ಕಿರಿಸ್ತಾ ಇದ್ರು. ಏ ಹೋಗೆ ಮೇಲ್ಗಡೆ ಬಟ್ಟೆ ತುಂಬಾ ಹೋಗೋ, ಮಳೆ ಬರ್ತಿದೆ ಅಂತ. ಬರಲ್ಲ ಸುಮ್ನಿರಮ್ಮ ಅಂತ ಇವಳು ಸಂಜನಾ ಅಂತಿದ್ಲು. ಬೆಂಗಳೂರು ಯಾವಾಗಂದ್ರೆ ಅವಾಗ ಮಳೆ ಬರುತ್ತೆ ಅಂತ ವೆದರ್ ಇಲ್ಲಿ. ಅಂಥದ್ರಲ್ಲಿ ಮಳೆಗಾಲದಲ್ಲಿ ಮಳೆ ಬರಲ್ಲ ಅಂತ ಹೇಗೆ ಹೇಳ್ತಿ ಅಂತ ಅವರಮ್ಮ ಅಂದರು. ಬರಲ್ಲ ಸುಮ್ನಿರಮ್ಮ ಅಂತ ಇವಳು ಅಂತಿದ್ಲು. ಜೋರು ಮಳೆ ಶುರು ಆಗೋಯ್ತು. ಕೆಳಗಡೆ ಅವ್ರ ಮನೆ ಇದ್ದಿದ್ದು ಮೂರು ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಇವರಿದ್ದಿದ್ದು. ಮೇಲ್ಗಡೆ ಕೆಲಸದವ್ರ ಕೈಲಿ ಬಟ್ಟೆ ಒಗೆದ್ಬಿಟ್ಟು ಅದನ್ನು ಒಣಗಾಕಕ್ಕೆ ಹೇಳಿದರು. ಕೆಲಸದ ಅಮ್ಮ ಬಿಟ್ಟಿದ್ಲಲ್ವ, ಮನೆ ಕೆಲಸ ಮಾಡಿ ಹೊರಟಿದ್ರು ಅವರು. ಸೊ ಇವರಮ್ಮ ಹೇಳ್ತಿದ್ರು ಬಟ್ಟೆ ತೊಗೊಂಬಾ ಅಂತ ಮಗಳಿಗೆ. ಆದರೆ ಅವಳು ಹೋಗಿರಲಿಲ್ಲ, ಮಳೆ ಬೇರೆ ಶುರುವಾಗಿತ್ತು. ಮಗಳನ್ನ ಬೈಕೊಂಡೇ ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ರು. ಮೂರು ಫ್ಲೋರ್ ಹೋಗಿ ಟೆರೇಸ್ ಮೇಲೆ ಬಟ್ಟೆಗಳನ್ನ ಒಂದೊಂದೇ ಎತ್ಕೊಂಡು, ಮಳೆ ಬೇರೆ ಜೋರಾಗಿ ಬರ್ತಿತ್ತು, ಆ ಮಳೆಯಲ್ಲೇ ಬಟ್ಟೆಗಳನ್ನೆಲ್ಲ ತುಂಬಿಕೊಂಡು ಕೆಳಗೆ ಬಂದು ಸೋಫಾ ಮೇಲೆ ಆ ಬಟ್ಟೆನ ಹಾಕಿದ್ರು. ಮಾನ ಮರ್ಯಾದೆ ಅನ್ನೋದು ಏನಿಲ್ವೇನೆ ನಿಂಗೆ, ಎಷ್ಟೊತ್ತಿನ ನಾನು ನಿಂಗೆ ಹೇಳ್ತಿರೋದು, ತಲೆಗೆ ಹಾಕ್ಕೊಳ್ಳಿಲ್ಲ ನೀನು, ಬಟ್ಟೆ ತೊಗೊಂಬಾ ಬಟ್ಟೆ ತೊಗೊಂಬಂದರೆ ಮೊಬೈಲಲ್ಲಿ ಕೂತ್ಕೊಂಡು ಏನು ನಿಂದು ಅಂತ ಅವರಮ್ಮ ಕೋಪದಲ್ಲಿ ಬೈದರು. ಏಕೆಂದರೆ ಅವರಮ್ಮನಿಗೆ ಹಿಂದಿನ ರಾತ್ರಿ ಅವಳ ಮೇಲೆ ಒಂದು ಡೌಟ್ ಬಂದಿತ್ತು. ಮಧ್ಯರಾತ್ರಿ 2-3 ಗಂಟೆ ತನಕ ಅವಳು ಪ್ರತಿದಿನ ಯಾವುದೋ ಒಂದು ಹುಡುಗನ ಜೊತೆ ಮಾತಾಡ್ತಿದ್ದಾಳೆ ಅಂತ ಅವರಮ್ಮಂಗೆ ಅದು ಆಲ್ಮೋಸ್ಟ್ ಖಾತ್ರಿ ಆಗಿತ್ತು. ಕೊನೆಗೆ ಮಗಳ ಬೇರೆ 3 ಹೊತ್ತು ಅವಳದೇ ಲೋಕದಲ್ಲಿ ಇರ್ತಾಳೆ, 3 ಹೊತ್ತು ಮೊಬೈಲಲ್ಲಿ ಇರ್ತಾಳೆ ಅಂತಂದ್ಬಿಟ್ಟು ಅವರ ತಾಯಿ ಅವತ್ತು ಬೇರೆ ಇವಳ ಮೇಲೆ ಬಟ್ಟೆ ತರಲಿಲ್ಲ ಅನ್ನೋ ಬೇರೆ ಕೋಪ ಆಯಿತು. ಸಾಯಂಕಾಲ ಇದೇ ವಿಚಾರಕ್ಕೆ ತಾಯಿ ಮಗಳಿಗೆ ಜಗಳ ಆಯಿತು. ಅಷ್ಟೇ, ಮಾತಾಡೋದು ಬಿಟ್ಟರು ಒಂದೇ ಮನೇಲೆ. ಆದರೆ ಅವರಪ್ಪಂಗೆ ಗೊತ್ತಿತ್ತು ಈ ಸಂಜನಾದ ಅವ್ರ ಅಮ್ಮಂದು ಜಗಳ ಇದ್ದಿದ್ದೆ ಅಂತಂದ್ಬಿಟ್ಟು. ಕಾಲೇಜಿಗೆ ಹೋಗ್ತಿದ್ಲು, ಬಿ ಕಾಮ್ ಸೆಕೆಂಡ್ ಇಯರ್ ಓದ್ತಿದ್ದಂಥ ಆ ಹುಡುಗಿ ಕಾಲೇಜಿಗೆ ಹೋದಾಗ ಅವತ್ತಿನ ದಿನ ಮಧ್ಯಾಹ್ನ ಅವಳು ಇಷ್ಟಪಡ್ತಿದ್ದಂಥ ಹುಡುಗ ಅವನಿದ್ನಲ್ಲ ಪ್ರಮೋದ್, ಅವನು ಇವಳಿಗೆ ಒಂದು ಬೊಕ್ಕೆ ಜೊತೆಗೆ ಸಲ್ವಾರ್ ಕಮೀಸ್ ಒಂದು ಡ್ರೆಸ್ ಕೂಡ ತಂದುಕೊಟ್ಟಿದ್ದ. ಆ ಡ್ರೆಸ್ನ ತೊಗೊಂಡು ಮನೆಗೆ ಬಂದಲು ಅಷ್ಟೇ ಅವರಮ್ಮಗೆ ಇನ್ನೂ ಕನ್ಫರ್ಮ್ ಆಯಿತು ಯಾವನೇ ಅವನು ಏನು ಅಂತ. ಅವರಮ್ಮ ಮಾತಾಡ್ತಿರಲಿಲ್ಲ, ಈ ವಿಚಾರಕ್ಕೆ ದೊಡ್ಡ ಜಗಳ ಮಾಡೋಕ್ಕೆ ಶುರು ಮಾಡಿದ್ರು. ಅವರಮ್ಮಂಗೆ ಇವಳು ಪ್ರೀತಿ ಮಾಡಿದ್ರು ಹುಡುಗ ಪ್ರಮೋದ್ನ ಕಂಡ್ರೆ ಆಗ್ತಿರಲಿಲ್ಲ. ಕೊನೆಗೆ ಜಯನಗರಲ್ಲಿ ಅವತ್ತು ಶಾಪಿಂಗ್ ಅಂತ ಹೋಗಿದ್ದಂಥ ಟೈಮಲ್ಲಿ ಈ ಪ್ರಮೋದ್ನ ಅವಳೆ ಬರೋಕ್ಕೆ ಹೇಳಿದ್ಲು, ಅವರ ತಾಯಿಗೆ ಪರಿಚಯ ಮಾಡಿಕೊಟ್ಲು. ಆದರೆ ಅವ್ರ ತಾಯಿ ಮುಖ ಕೊಟ್ಟು ಕೂಡ ಮಾತಾಡಲಿಲ್ಲ. ಇದೇ ಥರ ಅವ್ರ ತಾಯಿ ಅವನ್ನ ತುಂಬ ಹೇಟ್ ಮಾಡ್ತಾಯಿದ್ರು. ಅವತ್ತು August 11, 2021 ಸಂಜನಾ ಅವ್ರ ತಂದೆ ಆಫೀಸಲ್ಲಿ ಮೆಟ್ಲು ಇಳಿದು ಬರಬೇಕಂದ್ರೆ ಕಾಲು ಜಾರಿ ಬಿದ್ದು ಕಾಲು ಉಳುಕಿತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಸಣ್ಣ ಮೈನರ್ ಇಂಜುರಿ ಆಗಿದೆ, ಸರ್ಜರಿ ಮಾಡಬೇಕು ಅಂತಂದರು. ಅವ್ರ ತಾಯಿಗೆ ಹೇಳಿ ಕೇಳಿ ಭಯ ಹಾಸ್ಪಿಟ್ಲ್ ಅಂದರೆ. ಅವ್ರ ತಂದೆನ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟ್ಲಲ್ಲಿ. ಟ್ರೀಟ್ಮೆಂಟ್ ತೊಗೊಳ್ಳೋಂಥ ಟೈಮಲ್ಲಿ ಸಂಜನಾ ಇಷ್ಟಪಟ್ಟಿದ್ದಂಥ ಆ ಹುಡುಗ ಪ್ರಮೋದ್ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಾಡ್ತಿದ್ದ. ಅವನು ಅವ್ರ ಫ್ಯಾಮಿಲಿ ಬಗ್ಗೆ ತೋರಿಸ್ತಿದ್ದಂಥ ಆ ಪ್ರೀತಿ ಏನಿತ್ತಲ್ಲ, ಆ ಇಂಟ್ರೆಸ್ಟ್, ಆ ಒಂದೇ ಒಂದು ಕಾರಣಕ್ಕೆ ಅವರ ತಾಯಿ ಕೂಡ ಇವರ ಪ್ರೀತಿಗೆ ಒಪ್ಪಿಕೊಂಡ್ರು. ಇವ್ರಿಗಿನ್ನೂ ಮದುವೆ ಆಗಿಲ್ಲ, ಇನ್ನೂ ಓದ್ತಿದ್ದಾರೆ ಈ ಹುಡುಗ ಹುಡುಗಿ ಇಬ್ಬರು. ಸೊ ತಂದೆ ತಾಯಿ ಕಡೆಯಿಂದ 100% ಕ್ಲಿಯರೆನ್ಸ್ ಇವರ ಪ್ರೀತಿಗೆ.